ಮುದ್ದೇಬಿಹಾಳ್ ತಾಲೂಕಿನ ನಲತವಾಡ ಪಟ್ಟಣದ ಶುದ್ಧೀಕರಣ ನೀರಿಗೆ ತಮಿಳುನಾಡಿನ ಮರಳು ಬಳಕೆ. ಕೊರೋನಾ ವೈರಸ್ ಹಾಗೂ ಸಾಂಕ್ರಾಮಿಕ ರೋಗ ತಡೆಗಟ್ಟಲು ಶುದ್ಧೀಕರಣ ಘಟಕದಲ್ಲಿ ತಮಿಳುನಾಡು ಹಾಗೂ ಬಳ್ಳಾರಿ ಜಲ್ಲಿಕಲ್ಲು ಉಪಯೋಗಿಸಿ ಶುದ್ಧ ಕುಡಿಯುವ ನೀರು ಬಳಸಲು ನಲತೋಡ ಪಟ್ಟಣದ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಮುಂದಾಗಿದ್ದಾರೆ. ಮುದ್ದೇಬಿಹಾಳ್ ತಾಲೂಕಿನ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ಸೂಚನೆ ಹಿನ್ನೆಲೆ ನಲತೋಡ ಪಟ್ಟಣದ ಅಧಿಕಾರಿಗಳು ಟೆಂಡರ್ ಮೂಲಕ ಗುತ್ತಿಗೆ ನೀಡಿ ತಮಿಳುನಾಡಿನಿಂದ 234 ಮರಳು ಹಾಗೂ ಬಳ್ಳಾರಿಯ 3 ತರಹ ಜಲ್ಲಿಕಲ್ಲು ಬಳಸಿ ಶುದ್ಧೀಕರಣಕ್ಕಾಗಿ ತಮಿಳುನಾಡು ಹಾಗೂ ಬಳ್ಳಾರಿ ಮರಳು ಹಾಗೂ ಜಲ್ಲಿಕಲ್ಲು ಆಮದು ಮಾಡಿಕೊಳ್ಳಲಾಗಿದೆ. ಇನ್ನು ಘಟಕದಲ್ಲಿ ನೀರು ಶುದ್ಧೀಕರಿಸುವುದರಿಂದ ಜನತೆಗೆ ಶುದ್ಧ ಕುಡಿಯುವ ನೀರು ಲಭ್ಯವಾಗಲಿದ್ದು ಅದಕ್ಕಾಗಿ ಕೂಡಲೇ ನಲತೋಡ ಪಟ್ಟಣದ ಪಂಚಾಯಿತಿ ಅಧಿಕಾರಿ ಎಂಆರ್ ದಾಯಿ 3 ವಿಭಿನ್ನ ತರಹದ 800 ಚೀಲಗಳನ್ನು ತಮಿಳುನಾಡಿನಿಂದ ಟೆಂಡರ್ನಿಂದ ಆಮದು ಮಾಡಿಕೊಂಡು ಶುದ್ಧೀಕರಣ ಘಟಕದಲ್ಲಿ ಬಳಸುತ್ತಿದ್ದಾರೆ. ಒಟ್ಟಿನಲ್ಲಿ ಕೊರೋನಾ ನಡುವೆ ನಲತೋಡ ಪಟ್ಟಣದ ಜನತೆಗೆ ಆರೋಗ್ಯ ಕೆಡದಂತೆ ಶುದ್ಧ ನೀರು ಪೂರೈಸಲು ಶಾಸಕ ನಡಹಳ್ಳಿ ಹಾಗೂ ಅಧಿಕಾರಿಗಳು ಶ್ರಮ ಪಡುತ್ತಿದ್ದಾರೆ. ಈ ವೇಳೆ ಎಂಆರ್ ದಾಯಿ ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ಚಂದ್ರಶೇಖರ್ ಸಗರ್, ಹಿರಿಯ ಆರೋಗ್ಯ ನಿರೀಕ್ಷಕ ಪ್ರಸನ್ನ ಔಟಿ, ವೀರೇಶ್ ದೊಡ್ಡಮನಿ, ಇಂಜಿನಿಯರ್ ವೀರೇಶ್ ತಂಗಡಗಿ, ವಾಟರ್ಮ್ಯಾನ್ ಇದ್ದರು. ಇದು ನಮಗೆ ಬಹಳ ಮೆಚ್ಚುಗೆ ಪಡೆದಿದೆ. ನಮ್ಮ ಶಾಸಕರು ಶ್ರೀ ಎಎಸ್ ಪಾಟೀಲ್ ನಡಹಳ್ಳಿ ಅವರು ಬಂದ ಮೇಲೆ ಪಟ್ಟಣದಲ್ಲಿ ಬಹಳ ಕೆಲಸ ಆಗುತ್ತಿದೆ ಮತ್ತು ಓಣಿಯಲ್ಲಿ ಸಿಸಿ ರಸ್ತೆಗಳು ಬಹಳ ಚೆನ್ನಾಗಿ ನಡೆದಿದೆ ಎಂದು ಪಟ್ಟಣ ಪಂಚಾಯಿತಿ ಸದಸ್ಯರು ಕೂಟ್ ಭೀಮಣ್ಣ ಗುರಿಕಾರ್ ಹೇಳಿದರು. ಕನಸಿನ ಭಾರತ ಪತ್ರಿಕೆ ಹಾಗೂ TV23 ಚಾನೆಲ್ ವರದಿಗಾರರು ಪ್ರೀತಿ ರಾಠಿ, ನಾರಾಯಣಪುರ. ಈ ಒಂದು ನಲತೋಡ ಪಟ್ಟಣ ಪಂಚಾಯಿತಿಯಲ್ಲಿ ಫಿಲ್ಟರ್ ಬೆಡ್ನಲ್ಲಿ ಈಗ ನವೀಕರಣ ಅಥವಾ ಈ ಒಂದು ಉಸುಕು ಪರಿವರ್ತನೆ ಮಾಡಿ ನೀರು ಶುದ್ಧೀಕರಣ ಮಾಡಿ ಸಾರ್ವಜನಿಕರಿಗೆ ಕೊಡುವ ಸಲುವಾಗಿ ಈ ಒಂದು ಕಲ್ಲುಗಳು ಜಲ್ಲಿಕಲ್ಲುಗಳು ಈಗ 3 ನಮೂನೆ ಕಲ್ಲುಗಳಿದಾವೆ. ಇದು ತಳಗಡೆ ಬರ್ತದೆ ಈ ಕಲ್ಲು, ನಂತರ ಈ ಕಲ್ಲು ಬರ್ತದೆ, ಆಮೇಲೆ ನಂತರ ಇದು ಮೂರನೇ ಮನೆ ಕಲ್ಲು, ಅಂದ್ರೆ ಒಂದರ ಮೇಲೆ ಒಂದು ಲೇಯರ್ ಟೈಪ್ ಬರ್ತದೆ. ತದನಂತರ ಅವೇನಪ್ಪ ಅಂತಂದ್ರೆ ಈ ಒಂದು ಕಲ್ಲುಗಳು ಸಣ್ಣ ಸಣ್ಣ ಚೂರು ಚೂರಾದಂತ ಕಲ್ಲುಗಳು, ಇದು ಮೂರನೇ ಲೇಯರ್, ಇದು ಮೂರನೇ ಲೇಯರ್. ನಾಲ್ಕನೇ ಲೇಯರ್ ಏನಪ್ಪ ಅಂದ್ರೆ ಸಣ್ಣದ ಉಸುಗು, ಈ ಸಣ್ಣದ ಉಸುಗು ಇದೇನಪ್ಪ, ಇದೆಲ್ಲ ತಮಿಳುನಾಡಲಿಂದ ನಾವು ತರಿಸಿದ್ದೀವಿ. ಈಗಾಗಲೇ ಈ ಒಂದು ಕಂಕರ 1,04,000 ಟನ್ ಅದ ತರಿಸಿದೀವಿ. ಇದು ಏನಪ್ಪ ಅಂತಂದ್ರೆ ಇದು ಕೂಡ ಏನಪ್ಪ ಅಂದ್ರೆ ತಮಿಳುನಾಡಲ್ಲೇ ಸಿಗ್ತದ, ಇಲ್ಲಿ ನಮ್ಮ ಭಾಗದಲ್ಲಿ ಸಿಗಲ್ಲ. ಕಾಂಟ್ರಾಕ್ಟರ್ಗಳು ಏನಪ್ಪ ಅಲ್ಲಿಂದೇ ತರಿಸ್ಬೇಕು ಅಂತೇಳಿ ಒಂದು ನಿಗದಿಪಡಿಸಿದಾಗ ಮಾತ್ರ ಅವ್ರು ಏನಪ್ಪ ಅಂದ್ರೆ ತರಿಸಿದಾರೆ. ಇವುಗಳ ಹಾಕೋದ್ರಿಂದ ಏನಪ್ಪ ಅಂದ್ರೆ ತದನಂತರ ಇದು ಲಾಭ ಪೂರ್ಣ ಮೇಲ್ಗಡೆ ಬರ್ತಕ್ಕಂಥ ಲೇಯರ್, ಈ ಮಣ್ಣು ಪೂರ್ಣ ಮೇಲ್ಗಡೆ ಬರ್ತಕ್ಕಂಥ ಮಣ್ಣು, ಇವೆಲ್ಲಗಳನ್ನು ನಾವು ಏನಪ್ಪ ಅಂದ್ರೆ ಲೇಯರ್ ಪ್ರಕಾರ ನಾವೇನಪ್ಪ ಅಂತ ಜೋಡಿಸಿದಾಗ ಮಾತ್ರ ಶುದ್ಧವಾದ ನೀರು ನಾವು ಪಟ್ಟಣಕ್ಕೆ ಕೊಡಲಿಕ್ಕೆ ಒಂದು ಅನುಕೂಲ ಆಗ್ತದೆ ಅಂತ ಹೇಳಿ. ಮೊದಲು ಈ ಟೈಪ್ ಇದ್ದಿಲ್ಲ ನಾವು ಬರೋದಕ್ಕಿಂತ ಮೊದಲು ಇದ್ದಿದ್ದಿಲ್ಲ. ಎಲ್ಲಿಂದ ತರಿಸಿ ಸರ್ ಅದನ್ನ? ನಿನ್ನೆ ಬಂದ್ರೆ ಎಲ್ಲಿಂದ ತರಿಸಿದ್ರೆ? ಇದು ತಮಿಳುನಾಡಲ್ಲಿ ಬಂದಿದೆ. ತಮಿಳುನಾಡು ಟೋಟಲ್ ಎಷ್ಟು ಟನ್ ತಂದ್ರಿ ಸರ್? ಈ ಕಲ್ಲುಗಳು ಮಾತ್ರ 105 ಟನ್ ತಂದ್ರು ಕಲ್ಲುಗಳು. ಇವು ಇಂಡಿವಿಜುವಲ್ ಏನಪ್ಪ ಅಂದ್ರೆ ಬೇರೆ ಬೇರೆ 800 ಚೀಲಗಳದ ನೋಡ್ರಿ, 800 ಚೀಲಗಳು ಒಟ್ಟ 3 ಕ್ವಾಲಿಟಿ 800 ಚೀಲಗಳು ಅಂದ್ರೆ ಇಲ್ಲಿ ತನ ನಾಲ್ತೋಡ ಪಟ್ಟಣ ಶುದ್ಧೀಕರಣ ಘಟಕ ಆದ್ರೂ ಕೂಡ ಈ ಟೈಪ್ ಹಾಕಿದ್ದಿಲ್ಲ, ಮಾಡಿರ್ಲಿಕ್ಕಿಲ್ಲ ಅಂತ. ಯಾಕಂತಾರೆ ನಾನು ಬಂದು ನೋಡಿದಾಗ ಇಲ್ಲಿ ಲೋಕಲ್ ಸ್ಥಳೀಯ ಉಸುಗಳನ್ನ ಹಾಕೋದು, ಸ್ಥಳೀಯ ಏನಪ್ಪ ಅಂತಂದ್ರೆ ಕಂಕರ್ಗಳನ್ನ ಒಡೆದ ಕಲ್ಲುಗಳನ್ನ ಹಾಕೋದು ಮಾಡಿದ್ರಿಂದ ಇದು ಶುದ್ಧೀಕರಣ ಆಗ್ತಿಲ್ಲ. ಇದು ಟೆಕ್ನಿಕಲ್ ಆಗಿ ತಾಂತ್ರಿಕವಾಗಿ ಏನಪ್ಪಾ ಅಂದ್ರೆ ಈ ಒಂದು ಒಂದು ತಾಂತ್ರಿಕ ಉಪಯೋಗ ಮಾಡೋದ್ರಿಂದ ಏನಪ್ಪಾ ಅಂದ್ರೆ ಶುದ್ಧವಾದ ನೀರು ಕೊಡಲಕ್ಕ ನಮ್ಗೆ ಅನುಕೂಲ. ಸಲಹೆ ಯಾರು ಕೊಟ್ಟರು ಸರ್ ಈ ಟೈಪ್ ಮಾಡೋದು? ಇದನ್ನ ಏನಪ್ಪಾ ಅಂದ್ರೆ KWS ಕರ್ನಾಟಕ ವಾಟರ್ ಬೋರ್ಡ್ ಅವರು ಏನಪ್ಪಾ ಅಂದ್ರೆ ಒಂದೊಂದು ಮಾರ್ಗದರ್ಶನ ಮಾಡಿದ್ರು, ಅವರ ಮಾರ್ಗದರ್ಶನ ಪ್ರಕಾರ ಇವನ್ನೆಲ್ಲ ನಾವು ತರಿಸಬೇಕಾಯ್ತು.